ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಈ ಮೂವಿ ಆನ್ಲೈನ್ ಕತೆ ಏನಪ್ಪ ಅಂತಂದ್ರೆ, ಒಂದು ಹಾಸ್ಟೆಲ್ ಅಲ್ಲಿ ಒಂದು ಸ್ಟ್ರಿಕ್ಟ್ ಆದ ವಾರ್ಡನ್, ಆ ಹಾಸ್ಟೆಲ್ ಅಲ್ಲೇ ಒಬ್ಬ ಶಾರ್ಟ್ ಮೂವಿ ಮೇಕರ್, ಹಾಸ್ಟೆಲ್ ವಾರ್ಡನೇ ಸಾವಾಗ್ತಾನೆ. ಆ ವಾರ್ಡನ್ ಹೆಂಗ್ ಸತ್ರು, ಸೂಸೈಡ ಇಲ್ಲ ಅಥವಾ ಮರ್ಡರ, ಇದ್ ಯಾರು ಮಾಡಿದ್ರೆ ಏನು ಎತ್ತ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಕತೆ. ಸೊ ಇದನ್ನ ಆಲ್ಮೋಸ್ಟ್ ಟ್ರೈಲರ್ ಎಲ್ಲ ಹೇಳಿದ್ದಾರೆ, ಅದ್ರ ಇದ್ರೊಳಗಡೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಅದೇನು ಅನ್ನೋದನ್ನ ನಿಮ್ಗೆ ಈ ಸಿನಿಮಾದಲ್ಲೇ ಹೋಗಿ ನೋಡ್ಬೇಕು. ಈ ಸಿನಿಮಾ ರಿಲೀಸ್ ಆಗಿಂತ ಮುಂಚೆನೆ ಒಂದು ಕಾಂಟ್ರವರ್ಸಿ ಕೇಸ್ ಆಗಿತ್ತು. ಅದೇನಪ್ಪ ಅಂತಂದ್ರೆ, ರಮ್ಯ ಅವರು ಕೋರ್ಟ್ಗೆ ಹೋಗಿದ್ರು, ಅಂದ್ರೆ ನನ್ನ ಪ್ರೊಮೋಗೋಸ್ಕರ ಯೂಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಫಿಲಮ್ ಫುಲ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಕೇಸ್ ಹಾಕಿದ್ದಾರೆ. ಬಟ್ ಆ ಕೇಸ್ ಮುಗೀತು ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಬಟ್ ಇನ್ನೂ ಆ ಕೇಸ್ ನಡೀತಾ ಇದೆ. ಬಟ್ ಸಿನಿಮಾ ರಿಲೀಸ್ ಪಾಡಿಗೆ ರಿಲೀಸ್ ಆಯ್ತು. ಸರಿ, ರಮ್ಯ ಅವರು ಏನೋ ಕೇಸ್ ಹಾಕಿದ್ರು, ಓಕೆ ಒಪ್ಕೊಳ್ಳೋಣ. ಬಟ್ ಆದ್ರೆ ಈ ಸಿನಿಮಾ ತಂಡದವರು ಒಂದು ಗ್ರೂಪ್ ಅಲ್ಲಿ ನಿಂತ್ಕೊಂಡು ಒಂದು ಸಾಂಗ್ ಆಡ್ಕೊಂಡು ಅವ್ರು ಅಣಸ್ಕೊಂಡು ಟ್ರೋಲ್ ಮಾಡ್ಕೊಂಡು ಮಾಡಿದ್ದಾರೆ, ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಒಬ್ರು ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಅವರು ನಾವು ಸ್ಟಾರ್ಟಿಂಗ್ ಹೆಂಗ್ ರೆಸ್ಪೆಕ್ಟ್ ಕೊಟ್ಟಿರ್ತೀವೋ ಅದನ್ನೇ ಎಂಡ್ ವರ್ಗು ನಾವು ಕೊಡಬೇಕು. ಸೊ ಅದೆಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಿಮ್ಗಳಿಗೆ ಬಿಟ್ಟಿರೋದು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಈ ಮೂವಿ ರಿವ್ಯೂಗೆ ಬಂದ್ಬಿಡೋಣ. ಈ ಮೂವಿಲಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎಲ್ಲೂ ಕೂಡ ನಮಗೆ ನಗು ಅನ್ನೋದನ್ನ ಕಮ್ಮಿ ಮಾಡೇ ಇಲ್ಲ, ಎಲ್ಲಾ ಕಡೆನೂ ಫುಲ್ಫಿಲ್ ಮಾಡಿದ್ದಾರೆ. ಜನ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಬಂದ್ ಕೂತ್ಕೊಂತಾರೋ ಎಂಡ್ ವರ್ಗು ಆ ಸ್ಮೈಲ್ ಅಲ್ಲೇ ಎದ್ದೋಗ್ತಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಪಂಚಿಂಗ್, ಕಾಮಿಡಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ವರ್ಕೌಟ್ ಆಗಿದೆ ಅಂತಂದ್ರೆ, ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಮೂವಿ ತೆಗ್ದಿರೋ ಒಂದು ಕಾನ್ಸೆಪ್ಟ್ ಸಿಂಪಲ್ ಅಂತ ಅನ್ಸಿದ್ರು, ಆಡಿಯನ್ಸ್ ಗೆ ಏನ್ ಇಷ್ಟ ಆಗುತ್ತೆ, ಯಾವ್ಯಾವ ಪಂಚ್ ಡೈಲಾಗ್ ಗಳು ಇಷ್ಟ ಆಗುತ್ತೆ, ಏನೇನ್ ಕಾಮಿಡಿಗಳು ಈಗಿರೋ ಜನರೇಷನ್ ಅಲ್ಲಿರೋ ಎಲ್ಲಾ ಹುಡುಗರುಗಳಿಗಾಗ್ಲಿ, ಕಾಲೇಜ್ ಹುಡುಗರಿಗಾಗ್ಲಿ, ಇಂಥವ್ರಿಗೆಲ್ಲ ಎಂತೆಂಥದ್ದು ಡೈಲಾಗ್ಸ್ ಗಳು ಇಷ್ಟ ಆಗುತ್ತೋ ಅನ್ನೋದನ್ನೆಲ್ಲ ಕರೆಕ್ಟ್ ಆಗಿ ನೀಟ್ ಆಗಿ ಕೂತ್ಕೊಂಡು ಡೈರೆಕ್ಟರ್ ಥಿಂಕ್ ಮಾಡಿ ಎಲ್ಲಾನು ಬರ್ದಿರಂಗೆ ಇದೆ ಈ ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾದ ಮೇಕಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಸಿನಿಮಾ ಕತೆ ಒಂದೇ ರಾತ್ರಿಲಿ ನಡೆಯೋದ್ರಿಂದ ಮೇಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಅದಲ್ಲದೇನೆ ಒಂದು 300-400 ಜನ ಹಾಸ್ಟೆಲ್ ಹುಡುಗರು ಇಟ್ಕೊಂಡು ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು. ಬಟ್ ಅದು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಡೈರೆಕ್ಟರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಡಿಟಿಂಗು ಕೂಡ ಈ ಸಿನಿಮಾಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನು ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾದಲ್ಲಿ ಒಂದು 60 ಸೀನ್ ಇದ್ರೆ ಅದರಲ್ಲಿ ಒಂದು ಒಂದೊಂದು ಸೀನ್ಗೂ ಒಂದು ಡಿಫ್ರೆಂಟ್ ಆಂಗಲ್ ಇಂದ ಶಾರ್ಟ್ಸ್ ತೆಗಿತಾರೆ. ಈಗ ಈಗ ನಾನು ಮಾತಾಡ್ತಾ ಇದ್ದೀನಿ ಈ ಕಡೆ ಅಂದ್ರೆ ಲೆಫ್ಟ್ ಸೈಡಿಂದ ಒಂದ್ಸಲಿ, ರೈಟ್ ಸೈಡಿಂದ ಒಂದ್ಸಲಿ, ಬ್ಯಾಕ್ ಸೈಡಿಂದ ಒಂದ್ಸಲಿ, ಈ ನಾಲ್ಕನ್ನು ಒಂದೇ ಸಲ ಮಾಡ್ಬಿಟ್ಟು ತೋರಿಸ್ತಾರೆ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಸೀನ್ ನ ಒಂದು ಶಾರ್ಟ್ ನ ಹಂಗೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ತೆಗಿತಾರೆ, ಮುಗಿಸ್ತಾರೆ. ಅಂದ್ರೆ ಇದು ಪ್ರೊಡ್ಯೂಸರ್ ಕೂಡ ಹೆಲ್ಪ್ ಆಗುತ್ತೆ, ನಂಬರ್ ಆಫ್ ಡೇಸ್ ಬಂದು ಶೂಟಿಂಗ್ ಕಮ್ಮಿ ಆಗುತ್ತೆ, ಆಮೇಲೆ ಏನಪ್ಪಾ ಅಂತಂದ್ರೆ ಬೇಗ ಬೇಗನು ಕೂಡ ಮುಗೀತದೆ. ಸೊ ಈ ರೀತಿ ತೆಗೆದಿರುವಂತ ಸಿನಿಮಾಗಳನ್ನ ನೋಡಕ್ ಹೋಯ್ತು ಅಂದ್ರೆ ತುಂಬಾ ಕಮ್ಮಿ, 6-5 2 ಅಲ್ಲಿ ಬೇಕಾದ್ರೆ ನಾವು ಒಂದ್ಸಲ ನೋಡಿರ್ಬೋದು. ಆ ರೀತಿ ಅದು ಬಿಟ್ರೆ ಈ ಸಿನಿಮಾದಲ್ಲಿ ಇದೊಂದು ಸಿನಿಮಾ ಕಮರ್ಷಿಯಲ್ ವಿತ್ ಕಾಮಿಡಿ ಮತ್ತೆ ಕಲರ್ಫುಲ್ ಆಗಿ ಈ ಸಿನಿಮಾ ತೆಗೆದಿದ್ದಾರೆ. ಸೊ ಇದೊಂದು ಕನ್ನಡದಲ್ಲಿ ಒಂದು ಡಿಫ್ರೆಂಟ್ ಅಟೆಂಪ್ಟ್ ಅಂತಾನೆ ಹೇಳ್ಬೋದು. ಆಮೇಲೆ ಬಹಳ ಬೇಜಾರಾದ ವಿಷಯ ಏನಪ್ಪ ಅಂತಂದ್ರೆ, ನಾವು ಮೂವೀಸ್ಗಳು ಈಗ ಸಂಡೇ ಈ ಸಾಟರ್ಡೆ ಸಂಜೆ ಹೊತ್ತು ಮೂವೀಸ್ ಬರುತ್ತೆ ಟಿವಿಲಿ ಅಂತಂದಾಗ, ಉದಯ ಟಿವಿ ಇಲ್ಲ ಕಲರ್ಸ್ ಕನ್ನಡದಲ್ಲ ಜೀ ಕನ್ನಡದಲ್ಲ ಮೂವಿ ಬಂದಾಗ ಒಂದ್ 20 ಅಡ್ವರ್ಟೈಸ್ಮೆಂಟ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. 2.5 ಗಂಟೆ ಸಿನಿಮಾನ 3.5 ಟೈಮಲ್ಲಿ ನಮ್ಗೆ ಅಡ್ವರ್ಟೈಸ್ಮೆಂಟ್ ಹಾಕಿ ಹಾಕಿ ತೋರಿಸ್ತಾರೆ ಟಿವಿಲಿ. ಸೊ ಅದೇ ರೀತಿನೇ ಈ ಸಿನಿಮಾದಲ್ಲಿ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ರಮ್ಯ ಅವ್ರು ಬಂದ್ರು, ಓಕೆ ನೋಡಕ್ ಚೆನ್ನಾಗಿತ್ತು, ಖುಷಿ ಆಯ್ತು, ಎಲ್ಲರೂ ನೋಡೋದು. ಅದಾದ್ಮೇಲೆ ಮಧ್ಯದಲ್ಲಿ ಮತ್ತೆ 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 ಅವ್ರನ್ನ ತಗೊಬಂದು ಅಡ್ವರ್ಟೈಸ್ಮೆಂಟ್ ತರ ಮಧ್ಯದಲ್ಲಿ ತೋರಿಸಿ ತೋರಿಸಿ ತೋರಿಸಿ, ಒಂದ್ ವೇಳೆ ರಮ್ಯ ಅವರು ಇದನ್ ನೋಡಿನೇ ಅವರು ಟೆನ್ಷನ್ ಆಗಿ ಅವ್ರಿಗೆ ನೋಡಕ್ಕಾಗದೆ ಕೇಸ್ ಹಾಕಿದ್ರೆ ಏನೋ ಗೊತ್ತಿಲ್ಲ, ಅದೇನೋ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ಕೋತಾರೆ ಬಿಡಿ, ಅದ್ ನಮ್ಗೆ. ಬಟ್ ಇನ್ನೂ ಒಂದ್ ವಿಷಯ ಬೇಜಾರ ಏನಪ್ಪ ಅಂತಂದ್ರೆ, ಇಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತೆ ಪವನ್ ಕುಮಾರ್ ಅವ್ರನ್ನ ಇಲ್ಲಿ ಒಳಗಡೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಹಾಕಿದ್ದಾರೆ. ಏನಕ್ಕೆ, ಅದೊಂದು ಏನೋ ಒಂದು ಸೀಕ್ರೆಟ್ ತೋರಿಸ್ಕೊಡಕ್ಕೋಸ್ಕರ ಅವ್ರನ್ನ ಹಾಕಿದ್ದಾರೆ ಅಂತ ಇದ್ರಲ್ಲಿ ಹೈಲೈಟ್ ಮಾಡಿದ್ದಾರೆ. ಬಟ್ ಅವ್ರ ಅವಶ್ಯಕತೆ ಇರ್ಲಿಲ್ಲ ಅನ್ನೋ ತರ ನಮ್ಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಈ ಹಾಸ್ಟೆಲ್ ಹುಡುಗರು ಇವ್ರಗಳದೇ ಒಂದು ಚೆನ್ನಾಗಿತ್ತು, ಬಟ್ ಇವ್ರದ್ದು ಗೆಸ್ಟ್ ರೋಲ್ ಸ್ವಲ್ಪ ಹೈಲೈಟೆಡ್ ಆಗಿಲ್ಲ ಅನ್ನೋ ತರನೇ ನನಗೊಂದು ಫೀಲ್ ಆಯ್ತು. ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓವರ್ ಆಲ್ ಈ ಸಿನಿಮಾ ಹೇಗಿದೆಯಪ್ಪ ಅಂತಂದ್ರೆ, ನಾಳೆ ದಿನ ಏನಾದ್ರು ರಮ್ಯ ಅವ್ರ ಕೇಸ್ ಗೆದ್ಬಿಟ್ರೆ ಇವರು ಕೊಡಕ್ಕಾದ್ರೂ ದುಡ್ಡು ಬೇಕು ಅನ್ನೋ ಕಾರಣಕ್ಕೋಸ್ಕರ ಆದ್ರೂ ನಾವು ಸಿನಿಮಾ ನೋಡ್ಬೇಕು ಅನ್ನೋದೊಂದು ನನ್ನ ರೀಸನ್ ಅಲ್ಲ, ನಾನು ಇದೊಂದು ತಮಾಷೆಗೆ ಹೇಳಿದ್ದು. ಬಟ್ ಈ ಸಿನಿಮಾ ಅಂತೂ ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ, ಒಟ್ಟಲ್ಲಿ ಒಂದು ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ.